ನೋಡಿ ನಾವೆಲ್ಲರೂ ಕೂಡ ತುಂಬಾ ಕಾತರದಿಂದ ನೋಡ್ತಾ ಇದ್ದಂತ ಪಂಚರಾಜ್ಯ ಚುನಾವಣೆಯ ಫಲಿತಾಂಶ ಇವತ್ತು ನಾಲ್ಕು ರಾಜ್ಯಗಳ ಚುನಾವಣೆ ಫಲಿತಾಂಶ ಬರ್ತಾ ಇದೆ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಇತ್ತು ಅಲ್ಲಿ ಇವತ್ತು ಬಿಜೆಪಿ ದಾಪಗಾಲನ ಇಡ್ತಾ ಇದೆ ಸುಮಾರು 130 ಕ್ಷೇತ್ರಗಳಲ್ಲಿ 200 ಕ್ಕೆ 130 ಕ್ಷೇತ್ರಗಳಲ್ಲಿ ಬಿಜೆಪಿ ಮುಂದೆ ಇದೆ ಕಾಂಗ್ರೆಸ್ ಅಲ್ಲಿ 70 ಕ್ಷೇತ್ರಗಳಲ್ಲಿ ಇದೆ ಮಧ್ಯಪ್ರದೇಶದಲ್ಲಿ 230 ರಲ್ಲಿ 144 ಸೀಟುಗಳು ಇವತ್ತು ಭಾರತೀಯ ಜನತಾ ಪಾರ್ಟಿ ಲೀಡ್ ಅಲ್ಲಿ ಇದೆ ಅಲ್ಲೂ ಕೂಡ ಕಾಂಗ್ರೆಸ್ 82 ಕ್ಕೆ ಇಳಿದಿದೆ ಕಳೆದ ಸಲ 120 ಇತ್ತು ಕಾಂಗ್ರೆಸ್ ಆದರೆ ಈ ಸಲ 82 ಕ್ಕೆ ಇಳಿದಿದೆ ಅಂದ್ರೆ ಎಲ್ಲೋ ಒಂದು ಕಡೆ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪರ ನರೇಂದ್ರ ಮೋದಿ ಅವರ ಪರ ಇವತ್ತು ಜನ ಇದ್ದಾರೆ ಮತ್ತೆ ಛತ್ತೀಸ್‌ಗಢದಲ್ಲೂ ಕೂಡ ಅವರದೇ ಕಾಂಗ್ರೆಸ್ ಆಡಳಿತ ಇತ್ತು ಅಲ್ಲೂ ಕೂಡ ಇವತ್ತು ಬಿಜೆಪಿ ಮುಂದೆ ಹೋಗ್ತಾ ಇದೆ ಅಂದ್ರೆ ಮೂರು ರಾಜ್ಯದಲ್ಲೂ ಕೂಡ ನಮಗೆ ನೇರವಾಗಿ ಅಣಾಣಿ ಇದ್ದಂತದ್ದು ಕಾಂಗ್ರೆಸ್ ಮತ್ತು ಬಿಜೆಪಿ ಅಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ಕೊಂಡಿದೆ ಮೂರು ರಾಜ್ಯಗಳಲ್ಲೂ ಕೂಡ ಮುನ್ನಡೆಯನ್ನ ಕಾಯ್ಕೊಂಡಿದೆ ಜನಾಂಗಣದಲ್ಲಿ ನಾವು ಈಗ ತಾನೇ ನಾವು ಇನ್ನು ಪಕ್ಷವನ್ನ ಗಟ್ಟಿ ಮಾಡ್ತಾ ಇದ್ದೇವೆ ಅಲ್ಲಿ ಬಿಆರ್ಎಸ್ ಒಂದು ಅಧಿಕಾರದಲ್ಲಿದ್ದಂತದ್ದು ಅಲ್ಲಿ ಕಳೆದ 10 ವರ್ಷ ಅವರ ಅಧಿಕಾರದಲ್ಲಿತ್ತು ಅಲ್ಲೂ ಕೂಡ ಆವು ಏಣಿ ಆಟ ಆಗ್ತಾ ಇದೆ ಅದರಿಂದ ಮೂರು ರಾಜ್ಯಗಳು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಮ್ಯಾಂಡೇಟ್ ಬಂದಿದೆ ಇದು ಒಂದರ ಸೆಮಿ ಫೈನಲ್ ಅಂತಾನೆ ಅನ್ಕೊಂಡಿದ್ವಿ 2024 ರ ಒಂದು ಎಂಪಿ ಚುನಾವಣೆಗಿಂತ ಮುಂಚೆ ಬರುವಂತ ರಿಸಲ್ಟ್ಸ್ ಸೆಮಿ ಫೈನಲ್ ಅಂತ ಮುಂದಿನ ದಿನಗಳಲ್ಲಿ ಈ ದೇಶದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗ್ತಾರೆ ಅಂತ ಹೇಳಿ ಈ ಒಂದು ರಿಸಲ್ಟ್ಸ್ ಇಂದ ಗೊತ್ತಾಗ್ತಾ ಇದೆ ಅದರಿಂದ ನಿಚ್ಚಳವಾಗಿ ಜನ ಇವತ್ತು ನರೇಂದ್ರ ಮೋದಿ ಅವರ ಪರವಾಗಿದ್ದಾರೆ